हेलो फ्रेंड्स, स्वादिष्ट अभिरुचिगे स्वागत। इवत्त नानिल्ली संक्रांति हब्बक्के विशेषवागि माड्कोळ्ळोंत सांप्रदायिक शैलिय अवरेकाळु किचडि हेगे माड्कोळ्ळोदु अंत तोरिस्कोड्ता इदीनि। नीवु सह खंडित मनेयल्लि ट्राय माडि, तुंब टेस्टियागिरुत्ते। ಹಾಗೆ ಸ್ವಾದಿಷ್ಟ ಅಭಿರುಚಿಗೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ ನಿಮಗೆ ತಕ್ಷಣಕ್ಕೆ ನೋಟಿಫಿಕೇಷನ್ಸ್ ಬರುತ್ತೆ। ಮೊದಲಿಗೆ ನಾನಿಲ್ಲಿ ಹೆಸರು ಬೇಳೆಯನ್ನು ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ। ಇಲ್ಲಿ ನಾನು 1 ಕಪ್ ಅಕ್ಕಿ ತಗೊಂಡ್ರೆ 1 ಕಪ್ ಹೆಸರು ಬೇಳೆ ತಗೊಂಡಿದ್ದೀನಿ। ಹೆಸರು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕಾಗುತ್ತೆ, ಚೆನ್ನಾಗಿ ಮ್ಯಾಶ್ ಆಗಿರಬೇಕು, ಅವಾಗಲೇ ಅದು ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ। ಮೊದಲಿಗೆ ನಾನು ಇಲ್ಲಿ 1 ಪ್ಯಾನ್ ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ। ಎಣ್ಣೆ ಕಾದಿದಾದ ಮೇಲೆ ಸುಮಾರು 8 ರಿಂದ 9 ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿ, ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ। ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಬೇಕಾಗುತ್ತೆ। ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನ ಬಾಡಿಸ್ಕೊಳ್ಳಿ। ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದಾದ ಮೇಲೆ ನಾನು ಇಲ್ಲಿ ಸುಮಾರು 7 ರಿಂದ 8 ಒಣ ಮೆಣಸಿನಕಾಯಿ ಅಂದ್ರೆ ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ। ಖಾರಕ್ಕೆ ಎಷ್ಟು ಬೇಕು ಅದಕ್ಕೆ ತಕ್ಕಂತೆ ಹಾಕೊಳ್ಳಬೇಕು। ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಮೆಂತ್ಯ ತಗೊಂಡಿದ್ದೀನಿ। ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು। ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ। ಇದನ್ನೆಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು। ಅದಾದ ನಂತರ ನಾನು ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದೀನಿ। ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ಹಾಗೆ 1 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದೀನಿ। ಇದನ್ನೆಲ್ಲ ಹಾಕಿ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಸುಮಾರು 1 ರಿಂದ 2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳಬೇಕು। ಇದಾದ ನಂತರ ನಾನು ಇಲ್ಲಿ 1/2 ಕಪ್ ಪೀಸ್ ಮಾಡಿ ಇಟ್ಕೊಂಡಿರೋ ಕಾಯಿ ಸೇರಿಸ್ತಾ ಇದೀನಿ। ಕಾಯಿ ತುರಿ ಆದರೂ ಸಹ ಸೇರಿಸ್ಕೊಳ್ಳಬಹುದು। ಇದನ್ನೆಲ್ಲ ಹಾಕಿದ ಮೇಲೆ ಫ್ರೈ ಮಾಡಿ 1 ರಿಂದ 2 ನಿಮಿಷ ಇದನ್ನ ಆರ್ಲಿಕ್ಕೆ ಬಿಡಬೇಕು। ಆರಿದ ನಂತರ ಇದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಬೇಕು ನೀರು ಹಾಕೊಂಡು। ನೋಡಿ, ಈ ತರದಲ್ಲಿ ಮಸಾಲೆ ರೆಡಿ ಆಗುತ್ತೆ ಅವರೆಕಾಳು ಕಿಚಡಿಗೆ। ಇದಾದ ನಂತರ ನಾನು ಇಲ್ಲಿ ಈ ಅವರೆಕಾಳು ಕಿಚಡಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಇಲ್ಲ ಅವರೆಕಾಳು ಸಾಂಬಾರ್ ಜೊತೆ ಸಹ ತಿನ್ಬೋದು। ಇಲ್ಲಿ ಕಾಯಿ ಚಟ್ನಿ ನಾನಿಲ್ಲಿ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಉಪ್ಪು ಸೇರಿಸಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು। ಅದಾದ ನಂತರ ನಾನಿಲ್ಲಿ ಪ್ಯಾನ್ಗೆ ಸುಮಾರು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ। ಎಣ್ಣೆ ಕಾದಿದಾದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೂ ಸ್ವಲ್ಪ ಉದ್ದಿನಬೇಳೆ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ। ಇದಾದ ನಂತರ ನಾನಿಲ್ಲಿ 1-2-3 ಒಣಮೆಣಸಿನ್ಕಾಯಿ ಸೇರಿಸಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆಯೇ 7-8 ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ। ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು। ಅದಾದಮೇಲೆ ನಾನಿಲ್ಲಿ 1 ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ। ಈರುಳ್ಳಿ ರುಬ್ಬೋದಕ್ಕೂ ಸಹ ಹಾಕಿದ್ದೀನಿ, ಹಾಗೆ ಒಗ್ಗರಣೆ ಮೇಲೂ ಸಹ ಸೇರಿಸ್ತಾ ಇದ್ದೀನಿ, ರುಚಿ ತುಂಬ ಚೆನ್ನಾಗಿರುತ್ತೆ। ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ। ಎಲ್ಲವೂ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗಲೇ ರುಚಿ ತುಂಬ ಚೆನ್ನಾಗಿ ಬರುತ್ತೆ। ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ಸುಮಾರು 1 ಕಪ್ ಅಷ್ಟು ಎಳೆಯದಾಗಿರೋ ಅವರೆಕಾಯಿನ ಸೇರಿಸ್ತಾ ಇದ್ದೀನಿ। ಈ ಅವರೆಕಾಳು ಎಳೆದಾಗಿದ್ದು ಈ ಥರ ಹಸಿರು ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ, ಸೊ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಾನಿಲ್ಲಿ 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ರುಬ್ಬೋದಕ್ಕೂ ಸಹ ಸೇರಿಸಿದ್ದೀನಿ, ಹಾಗೆ ಇಲ್ಲಿ ಒಗ್ಗರಣೆ ಮೇಲೂ ಸಹ ಸೇರಿಸ್ತಾ ಇದ್ದೀನಿ. ಒಳ್ಳೆ ಕಲರ್ ಕೊಡುತ್ತೆ ಆ ಕಾರಣದಿಂದ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ ಕಾಳು ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆದಷ್ಟು ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಅಳತೆಗೆ ತಕ್ಕಂತೆ ನಾವು ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಸುಮಾರು 1 ಕಪ್ ರೈಸ್ ತಗೊಂಡಿರೋದ್ರಿಂದ 1 ಕಪ್ ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದೀನಿ, ಸೊ ಆ ಕಾರಣದಿಂದ ನಾನಿಲ್ಲಿ 1:3 ಅಳತೆಯಲ್ಲಿ ಹಾಕ್ತಾ ಇದ್ದೀನಿ. 1 ಕಪ್ ರೈಸ್ ಆದರೆ 3 ಕಪ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಹೆಸರು ಬೇಳೆನೂ ಸಹ ಬೇಯಿಸ್ಕೊಂಡಿರ್ತೀವಿ, ಅದರಲ್ಲೂ ಸಹ ನೀರಿನ ಅಂಶ ಇರುತ್ತೆ. ಸೊ ಅಳತೆ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಬೇಕಾಗತ್ತೆ, ಅದೇ ಮೇನ್ ಪಾಯಿಂಟ್ ಇದರಲ್ಲಿ. ಅದಾದ ನಂತರ ನಾನಿಲ್ಲಿ 1 ಕಪ್ ರೈಸ್ನ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವ ಹೆಸರು ಬೇಳೆನ ಸೇರಿಸ್ತಾ ಇದ್ದೀನಿ. ಎಲ್ಲವೂ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ಇದಾದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರುವ ಮಸಾಲೆನ ಸೇರಿಸ್ತಾ ಇದ್ದೀನಿ. ನೋಡಿ ಮಸಾಲೆ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ಯಾವುದೇ ಈ ಥರ ಕಿಚಡಿಗೆ ಈ ಥರ ಹುರ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ನೀವು ಸಹ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಇದನ್ನೆಲ್ಲ ಹಾಕಿದಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿ ಇದನ್ನು ಒಂದು ಕೂಗಿಸ್ಬೋದು, ಒಂದು ವಿಷಲ್ ಕೂಗಿಸ್ಬೋದು, ಇಲ್ಲ ಅಂದರೆ ನಾವು ಹಾಗೆ ಮುಚ್ಚಿಟ್ಕೊಂಡು ಇದನ್ನು ಬೇಯಿಸ್ಬೋದು. ಕೊನೆಯದಾಗಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಲ್ಲವೂ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅವಾಗವಾಗ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ಇದು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಇದನ್ನು ಸುಮಾರು 10-15 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಅಕ್ಕಿಯೆಲ್ಲ ಚೆನ್ನಾಗಿ ಬೇಯಬೇಕು, ಹಾಗೆ ಮಸಾಲೆ ಎಲ್ಲ ಹೆಸರುಬೇಳೆ ಎಲ್ಲವೂ ಸಹ ಚೆನ್ನಾಗಿ ಹೊಂದ್ಕೋಬೇಕು. ಈ ಥರ ಬೇಯಿಸೋದ್ರಲ್ಲೇ ಅವರೆಕಾಳು ಬೆಂದೋಗುತ್ತೆ, ಮತ್ತೆ ಕೂಗಿಸೋ ಅವಶ್ಯಕತೆ ಏನಿರಲ್ಲ. ನೋಡಿ ಈಗ ಗಟ್ಟಿಯಾಗ್ತಾ ಬರ್ತಾ ಇದೆ, ಅಕ್ಕಿಯೆಲ್ಲ ಸಹ ಚೆನ್ನಾಗಿ ಬೆಂದಿದೆ. ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಸೊ ಈ ಹದದಲ್ಲಿ ನಾವು ಇದನ್ನು ಸ್ಟೌನ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ರುಚಿಕರವಾದ ಮಸಾಲ ಅವರೆಕಾಳು ಕಿಚಡಿ ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅವರೆಕಾಳು ಸಾಂಬಾರ್ ಮತ್ತು ಕಾಯಿ ಚಟ್ನಿ. ಅವರೆಕಾಳು ಸಾಂಬಾರ್ ರೆಸಿಪಿ ಕೂಡ ನಮ್ಮ ಚಾನಲಲ್ಲಿದೆ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಸಹ ತುಂಬ ಒಳ್ಳೆ ಕಾಂಬಿನೇಷನ್. ಇದ್ರ ಮೇಲೆ ಬಿಸಿ ಬಿಸಿಯಾಗಿರುವಾಗಲೇ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ರುಚಿ ಅದ್ಭುತವಾಗಿರುತ್ತೆ ಅಂತ ನೀವು ಸಹ ಖಂಡಿತ ಮನೇಲಿ ಟ್ರೈ ಮಾಡಿ. ಅದಿಲ್ಲ ಅಂದರೂ ಸಹ ಇದು ಮೊಸರು ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಗೇನೂ ಸಹ ತಿನ್ಬೋದು. ಆರಿದ ಮೇಲೂ ಸಹ ತುಂಬ ರುಚಿಯಾಗಿರುತ್ತೆ ಈ ಕಿಚಡಿ. ರೆಸಿಪಿ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಹಾಗೆ ಮುಂದಿನ ಒಂದು ವಿಶೇಷವಾದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.